ಸಿನಿಮಾ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಅದು, ತುಂಬಾ ಚೆನ್ನಾಗಿದೆ. ಬೇಸಿಕಲಿ ಟ್ರೂ ಸ್ಟೋರಿ ಸರ್. ಸಿನಿಮಾ ಇಂಡಿಯಾ ಇಸ್ ಬೆಸ್ಟ್ ಸರ್, ಬೇರೆ ಇನ್ನೇನು ಬೇಡ. ಅಪ್ಪಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ. ಸಿನಿಮಾ ಸ್ಟೋರಿ ರಿಯಲ್ ಸ್ಟೋರಿ ಅನ್ನಿಸ್ತು, ಹಾರ್ಟ್ ಟಚಿಂಗ್ ಇದೆ, ಸೆನ್ಸಿಟಿವ್, ನೋಡ್ಬೇಕು ಎಲ್ಲರೂ. ಸಿನಿಮಾ ಯಾವುದು? ಕೇರಳ ಸ್ಟೋರಿ ತುಂಬ ಚೆನ್ನಾಗೈತೆ. ಇರೋ ಸತ್ಯನ ನೀಟಾಗಿ ತೆಗೆದವ್ರೆ, ಸಾಕು. ಎಲ್ಲ ಹುಡುಗಿರು ಕೂಡ ನೋಡಬೇಕು, ಪ್ರತಿಯೊಬ್ಬರು. ಐಫೈ ಗರ್ಲ್ಸ್, ಕ್ರೈಸ್ತು, ಜೈನ್ ಕಾಲೇಜು, ಈಗ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಕೂಡ ಮನೆಯವರು ತಂದೆ ತಾಯಿ ಕರ್ಕೊಂಬಂದು ತೋರಿಸ್ಬೇಕು. ಹೌದು, 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 ಹೌದು. ಕಾಶ್ಮೀರಿ ಫೈಲ್ಸು ಸಖತ್ತಾಗಿತ್ತು. ಇರೋ ರಿಯಾಲಿಟಿನ ಈ ಥರ ನಿಜವಾದ ಇತಿಹಾಸನ ಈ ಥರ ಪಿಕ್ಚರ್ ಪೂರ್ತಿ ಇತಿಹಾಸ ಓದಬೇಕಾದ್ರೆ ಕಷ್ಟ, ಎಲ್ಲರೂ ಓದೋಕ್ಕಾಗಲ್ಲ, ತುಂಬ ಇದು ಓದಬೇಕಾಗುತ್ತೆ. ಅದ್ರ ಬದಲು ಈ ಥರ ಪಿಕ್ಚರ್ ಥರ ಮಾಡಿದ್ರೆ 2 hours ಪೂರ್ತಿ ಇವ್ರು ಬಾಳೇನು ಅಂತ ಗೊತ್ತಾಗ್ಬಿಡ್ತದೆ ಟೆರರಿಸ್ಟ್ಗಳದ್ದು. ಸರಿನಾ? ಪ್ರತಿಯೊಬ್ಬರು ಹುಡುಗಿರು ಕೂಡ ನೋಡಬೇಕು, ಯಾರು ಕೂಡ ಮುಸ್ಲಿಮರನ್ನ ಲವ್ ಮಾಡಬಾರ್ದು. ಪ್ರತಿಯೊಬ್ಬ ಮನುಷ್ಯ ನೋಡಬೇಕು, ನನ್ನ ಮಕ್ಕಳನ್ನ ಸುಟ್ಟಾಗ್ಬಿಡ್ಬೇಕು ನನ್ನ ಮಕ್ಕಳನ್ನ. ಅದೊಂದಿದೆ ಸರ್ ಬಾಧೆ ನನಗೆ, ನಮ್ಮ ದೇಶ ತೊಳಿಬಿಟ್ರೆ ನನ್ನ ಮಕ್ಕಳು ಅದು ನಮ್ಮ ದೇಶ ಆರಾಮಾಗಿರ್ತೀವಿ, ಅದೊಂದು ಬಾಧೆ ನನಗೆ. ಅವರ ಪ್ರತಿಯೊಬ್ಬ ಮನುಷ್ಯನ ನೋಡಬೇಕು. ನಮ್ಮ ಹಿಂದೂಗಳು ನೋಡಿದ್ರೆ ಬರುತ್ತೆ ಲವ್ ಜಿಹಾದು, ಅದು ಇದು ಹಾಳು ಮೂಡಿ ಸಾಯ್ತಾರೆ ಅವ್ರು ಹೆಣ್ಣು ಹೆಣ್ಮಕ್ಳು. ಅದು ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ನಮ್ಮ 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 ಸಂಸ್ಕೃತಿ ಏನು ನೋಡ್ಬೇಕು ಸರ್. ಅವರು ನೋಡಲ್ಲ, ಅವರು ಅದೇ ಬರೋದು ದುಡ್ಡು, ಅದು ಆಶು ಅವೆಲ್ಲ ನೋಡ್ತಾರೆ. ಅದು ಊರು ನಾವು ನೆಮ್ಮದಿಯಾಗಿರ್ಬೇಕು, ಅದೇ ಬೇಕು ಕಾರಣ ಬೇಕ. ಫಿಲಮ್ ಅಂತೂ ಸೂಪರ್ಬ್ ಆಗಿದೆ. ಈ ಫಿಲಮ್ ಅಂತೂ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದು ನಿಮ್ಮ ರಿಯಾಲಿಟಿ ತೋರಿಸುತ್ತೆ. ನಿಮಗೆ ಈ ಫಿಲಮ್ ಒನ್ ಆಫ್ ದಿ ಬೆಸ್ಟ್ ಮೂವಿ. ನೀವೆಲ್ಲರೂ ಅಂದರೆ ಒಂದು ಸಿನಿಮಾ ನೋಡ್ಬಿಟ್ಟು ಏನೋ ಧಾಮ್ ಧೂಮ್ ಅಂತ, KGF ಇರ್ಬೋದು, ಬಾಹುಬಲಿ ಇರ್ಬೋದು, ಯಾವುದು ಇದ್ರ ಮುಂದೆ ಏನೂ ಇಲ್ವೇ ಇಲ್ಲ. ಇದು ಆ್ಯಕ್ಚುಲ್ ರಿಯಾಲಿಟಿ ಸ್ಟೋರಿ, ರಿಯಲಿಸ್ಟಿಕ್ಕಾಗಿ ತೋರಿಸಿದ್ದಾರೆ. ಸೊ ಆ ಮೇಕಿಂಗ್ ಆಗಿರ್ಬೋದು, ಆ ಡಿಫಿಕಲ್ಟೀಸ್, ಮೈ ಗಾಡ್, ಎಲ್ಲರೂ ಎಲ್ಲ ಹುಡುಗಿರು ಬಂದು ಎಕ್ಸ್ಪೆಷಲಿ ನೋಡಲೇಬೇಕು. ಸಿನಿಮಾ ಇಸ್ ಗುಡ್, ಬಟ್ ದ ಮೇಕಿಂಗ್ ವಾಟ್ ದೇವ್ ಡನ್, ದೇವ್ ಡನ್ ಲಿಟಲ್ ಬಿಟ್ ಮೋರ್. ತೋರಿಸಿರೋದು 1% ಅಷ್ಟೇ, ಇನ್ನು 100% ತುಂಬ ಇದೆ ತೋರಿಸ್ಲಿಕ್ಕೆ. ಹೌದು, ಹೌದು, ಹೌದು. ಎಲ್ಲಿವರೆಗೂ ನಮ್ಮ ಮನೆ ಹೆಣ್ಮಕ್ಳು ಅಂದ್ರೆ ನಮ್ಮ ಹಿಂದೂ ಹೆಣ್ಣುಮಕ್ಕಳು ಎಚ್ಚೆತ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ಥರ ದೌರ್ಜನ್ಯಗಳು ತುಂಬ ನಡೀತಾನೆ ಇರ್ತವೆ. ಇಲ್ಲೇ ಅಲ್ಲ, ಪ್ರತಿಯೊಂದು ಕಡೆಯೂ ಅಷ್ಟೇ. ಎಂಟೈರ್ ವರ್ಲ್ಡ್, ಇಟ್ ಆಲ್ ಇನ್ ದ ಹ್ಯಾಂಡ್ಸ್ ಆಫ್ ಪೇರೆಂಟ್ಸ್ ಆಸ್ ವೆಲ್ ಆಸ್ ಲೇಡೀಸ್, ಯಂಗ್ ಗರ್ಲ್ಸ್. ಇಟ್ಸ್ ಅ ನ್ಯೂ ಲೆಸನ್ ಫಾರ್ ಯಂಗ್ ಗರ್ಲ್ಸ್ ಹೂ ಅಟ್ ದಿಸ್ ಏಜ್, ಎಸ್ಪೆಷಲಿ ಆ ವಯಸ್ಸಿನಲ್ಲಿ ಅವ್ರಿಗೆ ಆಗೋಂಥ ಇದನ್ನ ಇನ್ನೂ ಸ್ವಲ್ಪ ಹೆಚ್ಚಿದೆ ತೊಗೋಬೋದಾಗಿತ್ತು. ಓಕೆ, ಇಟ್ಸ್ ಸಮ್ ಹೌ ದೇ ಆರ್ ಟೇಕನ್ ಇಟ್ ಗುಡ್. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ರಿಯಲಿಸ್ಟಿಕ್ ಆಗಿದೆ. ವೈಲೆನ್ಸ್ ತೋರಿಸಿರೋದು ಬರೀ 1% ಅಷ್ಟೇ, ಅವ್ರ ಟ್ಯಾಕ್ಟಿಕ್ಸು ವೈಲೆನ್ಸ್ ಎಲ್ಲ 1% ಅಷ್ಟೇ. ತುಂಬ ಸೀನ್ಸ್ ಡಿಲೀಟ್ ಮಾಡಿದಾರಂತೆ. ಆದರೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಅಂತೂ ಕನ್ವೆ ಮಾಡಿದೆ, ಇಸ್ಲಾಮಿಸ್ಟ್ಗಳು ಅವ್ರ ಐಡಿಯಾಲಜಿ. ಸರ್, ಒಂದು ಒಪಿನಿಯನ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲಿ ಮುಸ್ಲಿಂ ಮೆಜಾರಿಟಿ ಒಂದು 30% ಅವ್ರ ಪಾಪ್ಯುಲೇಷನ್ ಬಂತು ಅಂದರೆ ಅಲ್ಲಿ ಟ್ರಬಲ್, ಯಾರೂ ನೆಮ್ಮದಿಯಾಗಿ ಇರೋದಕ್ಕಾಗಲ್ಲ. ಅವರು ಅವ್ರ ಇಸ್ಲಾಮಿಕ್ ಐಡಿಯಾಲಜಿನೇ ಅದು ಹೇಳುತ್ತೆ, ಕನ್ವರ್ಟ್ ಮಾಡಿರಿ, ಆ ಜನತ್ಗೆ ಹೋಗ್ತೀರಾ, ಅಲ್ಲಿಗೆ ಹೋಗ್ತೀರಾ, ಇಲ್ಲಿಗೆ ಹೋಗ್ತೀರಾ ಅಂತ. ಕಾಫಿರ್ಸು ಅವರು ಇವರು ಅಂತ ಏನೋ ತಲೆ ತುಂಬಿಸಿ ಎಲ್ಲರೂ ಟೆರರಿಸ್ಟ್ ಮಾಡೋಕ್ಕೆ ನೋಡ್ತಾರೆ, ಅವರು ಅಲ್ಲೇ ಮಾಡೋಕ್ಕೆ ನೋಡ್ತಾರೆ. ಸರಿ ಇಲ್ಲ ಸರ್, ಇದು ಕರ್ನಾಟಕದಲ್ಲೂ ತುಂಬ ಕನ್ವರ್ಷನ್, ಮಂಗಳೂರಲ್ಲಿ, ನಮ್ಮ ಮಂಗಳೂರಲ್ಲಿ ಎಷ್ಟು ಸರ್ ಕನ್ವರ್ಷನ್ಸ್ ನಡೆದಿರೋದು, ತುಂಬ ನಡೆದಿದೆ. ಕೇರಳ ಒಂದೇ ಅಲ್ಲ, ಇನ್ನು ಮುಂದೆ ನಡೀದೇ ಇರೋ ಥರ ನಾವು ಇದನ್ನು ಸ್ಪ್ರೆಡ್ ಮಾಡಿ ಅವೇರ್ನೆಸ್ ತುಂಬಿಸಿ ನಮ್ಮ ಕರ್ನಾಟಕದಲ್ಲಿ ಆಗದೇ ಇರೋ, ನಮ್ಮ ಕರ್ನಾಟಕ ನಮ್ಮ ಇಂಡಿಯಾದಲ್ಲಿ ಇನ್ನೆಲ್ಲೂ ಆಗದೇ ಇರೋ ಥರ ನೋಡ್ಕೊಳೋದು ಯೂತ್ ಜವಾಬ್ದಾರಿ ಇದು. ಸೊ ತುಂಬ ಒಳ್ಳೆ ಮೂವಿ, ಸ್ಪ್ರೆಡ್ ಮಾಡಬೇಕು ಸರ್ ಇದು. ಸಿನಿಮಾ ತುಂಬ ಚೆನ್ನಾಗಿದೆ ಮೂವಿ, ಎಲ್ಲ ಹಿಂದೂಗಳು ನೋಡಲೇಬೇಕಾದಂಥ ಚಿತ್ರ ಇದು. ಖಂಡಿತ ನಂಗೆ ರೋಮಾಂಚನ ಆಯಿತು, ತುಂಬ ನೋವಾಯಿತು, ಬೇಜಾರಾಯಿತು. ಈ ಥರ ಚಿತ್ರ ತುಂಬ ಬರಬೇಕು, ಜನಗಳಲ್ಲಿ ಅವೇರ್ನೆಸ್ ಕೊಡಬೇಕು. ತುಂಬ ಬೇಜಾರಾಗ್ತಿದೆ ಚಿತ್ರ ನೋಡಿ, ನನಗೆ ತುಂಬ ಅಳುನೇ ಬಂತು. ಎಂಥ ಸಿನಿಮಾಗಳು ಜನರಿಗೆ ಇನ್ಸ್ಪೈರ್ ಮಾಡ್ತಾರೆ, ಖಂಡಿತ ಇನ್ಸ್ಪೈರ್ ಆಗಬೇಕು. ಇಂಥ ಚಿತ್ರಗಳು ತರಬೇಕು, ಈ ಥರ ಪಿಕ್ಚರ್ಗಳು ನೋಡಬೇಕು, ಜನ ಬಂದು ನೋಡಬೇಕು. ಯಾವುದೋ ಎಂಟರ್ಟೈನ್ಮೆಂಟ್ ಮಾಡೋದಲ್ಲ ಇದು, ಎಜುಕೇಷನಲ್ಲೂ ಖಂಡಿತವಾಗ್ಲೂ ನೋಡಬೇಕು. ನಮ್ಮ ಹಿಂದೂಗಳೆಲ್ಲ ನೋಡಿ, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲರೂ ಬಂದು ಈ ಚಿತ್ರ ನೋಡಿ ಕಲ್ತ್ಕೋಬೇಕಾದಂಥ ತುಂಬ ಇದೆ. ಮೋಸ ಹೋಗಬಾರ್ದು ಯಾರನ್ನು, ಲವ್ ಜಿಹಾದ್ ಅಂದ್ಬಿಟ್ಟು ಮೋಸ ಹೋಗಬೇಡಿ ದಯವಿಟ್ಟು. ಎಲ್ಲರೂ ಲವ್ ಅಂದರೆ ಲವ್ ಮಾಡಬೇಕು, ಪ್ರಾಮಾಣಿಕವಾಗಿರಬೇಕು ಹೊತ್ತು ಈ ಥರ ಯಾರು ಟ್ರ್ಯಾಪ್ ಮಾಡೋದು, ಮೋಸ ಆಗೋದು ಆಗಬಾರ್ದು. ದಯವಿಟ್ಟು ನಾನು ಎಲ್ಲ ಜನಕ್ಕೂ ನಾನು ಇದೇ ಹೇಳ್ಕೊಳ್ಳೋದು, ಸಂದೇಶ ಕೊಡ್ತಾ ಇದ್ದೀನಿ ಯೂತ್ಗೆ, ಯಂಗ್ಸ್ಟರ್ಸ್ಗೆ.
ದಯವಿಟ್ಟು ನೀವು ಎಚ್ಚರವಾಗಿರಿ. ಇಂಥ ಜಿಹಾದಿಗಳು ಅಥವಾ ಜಿಹಾದಿ ಅಂತ ಹೇಳಲ್ಲ, ಲವ್ ವಿಷಯದಲ್ಲಿ ಹುಷಾರಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.